Hey, Namaskara Gidere, and once again, welcome to my channel Shashi4X Kannada. So, this episode is a special episode. Andre, this is the first time in life I experienced it. Last year, my friend was close related to Sorgavasi, old age, Papa. So, I was told that Chinese people were not able to do this. I was told that the Matar Sakhogi was not able to do this. I was told that the first time I was able to do this. So, this is a common people. I'm going to shoot the camera. I was able to get a buggy car. I was able to get a lot of money.
ಕೂತ್ಕೊಂಡಿದ್ದೆ. ಕೂತ್ಕೊಂಡಿದ ತಕ್ಷಣ ಇನ್ನೊಂದು ರೂಮಲ್ಲಿ ಒಂದು 4 ಜನ ಬಂದರು, ಒಳ್ಳೆ ಟೈಗೆ ಹಾಕೊಂಡು ಟಿಪ್ ಟಾಪ್ ಆಗಿ ಬಂದರು. ನಾನು ಗೌರಿಗೆ ಕೇಳಿದೆ, ಏಯ್ ಏನು ಗೌರಿ ಇವರು ಬ್ಯಾಂಕ್ ಎಂಪ್ಲಾಯ್ಸಾ ಅಂತ. ಯಾಕಂದರೆ ಇಲ್ಲೆಲ್ಲ ಬ್ಯಾಂಕಲ್ಲಿ ಎಲ್ಲ ಇದೇ ಥರ ಇರ್ತಾರೆ, ಒಂಥರ ಟೈಗಿ ಹಾಕ್ಕೊಂಡು ಈ ಥರ ಬ್ರೌನ್ ಕಲರ್ ಪ್ಯಾಂಟು, ಒಂಥರ ಲೈಟ್ ಕ್ರೀಮ್ ಕಲರ್ ಶರ್ಟು, ಆಮೇಲೆ ಬ್ರೌನ್ ಕಲರ್ ಟೈ ಹಾಕ್ಕೊಂಡು ಟಿಪ್ ಟಾಪ್ ಆಗಿ ಕೂತ್ಕೊಂಡಿರ್ತಾರೆ ಇಲ್ಲೆಲ್ಲ ಬ್ಯಾಂಕಲ್ಲಿ. ಆ ಥರ 4 ದಿನ ಹಂಗೆ ಲೆಫ್ಟ್ ರೈಟ್ ಲೆಫ್ಟ್ ಅಂತ ಬಂದರು. ನಾನು ಏನಪ್ಪ ಇವರು ಬ್ಯಾಂಕ್ನವ್ರು ಯಾರು ಮೋಸ್ಟ್ಲಿ ಅವ್ರು ಯಾರು ತಿರ್ಕೊಂಡಿರ್ಬೇಕೇನೋ ಅಂತ. ನಾನು ಗೌರಿಗೆ ಅದು ಏನು ಗೌರಿ ಬ್ಯಾಂಕ್ನವರೆಲ್ಲ ಬಂದಿದ್ದಾರೆ ಇಲ್ಲಿ ಅಂತ. ಏ ಬ್ಯಾಂಕ್ನವರೆಲ್ಲ ಅವರು ಅಲ್ಲಿ ಕೆಲಸ ಮಾಡೋರಂತೆ, ಅವ್ರು ಎಂಪ್ಲಾಯ್ಸ್ ಅಂತೆ ಅಲ್ಲಿ ಎಲ್ಲ. ನನಗೆ ಆಶ್ಚರ್ಯ ಕೊಡ್ತು, ಏನಪ್ಪ ಅವ್ರು ಎಂಪ್ಲಾಯ್ಸ್ ಹೆಂಗಿದಾರ ಅಂತ. ನನಗೆ ಏನೋ ಒಂದು ತುಂಬ ನಗುವಂಗೂ ಇಲ್ಲ ಅಲ್ಲಿ, ಅದು ತುಂಬ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಯ್ತು ನನಗೆ ಅಲ್ಲಿ. ಆಮೇಲೆ ಸುಮ್ಮನೆ ನಾನು ಅದು ನಮ್ಮದು ಪರಿಚಯವದು ಶವ ಬರುವವರಿಗೆ ನಾವು ವೇಟ್ ಮಾಡಬೇಕಲ್ಲಿ. ವೇಟ್ ಮಾಡೋ ಟೈಮಲ್ಲಿ ನಾನು ಸುಮ್ಮನೆ ಹಂಗೆ ಎಲ್ಲ ಸುತ್ತಾಡ್ದೆಲ್ಲ ನೋಡಿದೆ, ತುಂಬ ಕ್ಲೀನ್ ಮೇಂಟೈನ್ ಮಾಡಿದ್ರಿ ಅಲ್ಲೆಲ್ಲ. ಆಮೇಲೆ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಬೇರೆ ಇತ್ತು, ಅದರಲ್ಲಿ ಹಾಟ್ ವಾಟ್ರ್ ಇತ್ತು, ಆಮೇಲೆ ಕೋಲ್ಡ್ ವಾಟ್ರನ್ನು ಇತ್ತು ಅದರಲ್ಲಿ. ಆಮೇಲೆ ಅಲ್ಲೆಲ್ಲ ಕೈ ತೊಳೆಕ್ಕೆಲ್ಲ ವಾಶ್ ಬೇಸಿನ್ ಎಲ್ಲ ಇತ್ತು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನನಗೆ ವಿಚಿತ್ರ ಅನಿಸ್ತಂದರೆ, ಇವು ಅಲ್ಲಿ ಅದು ಸೀನ್ ನೋಡಿದ ತಕ್ಷಣ ನನಗೆ ಇವರು ನಮ್ಮದು ಗಂಗಾವತಿ ಪ್ರಾಣೇಶ್ ಅವ್ರದ್ದು ಜ್ಞಾಪಕ ಬಂದ್ಬಿಡ್ತು. ಸಾವಿನ ಮನೆಯಲ್ಲೂ ಹಾಸ್ಯ ಇರುತ್ತಂತೆ ರೀ ಅಂತ ಹೇಳಿದ್ರು ಅವರು, ಸಾವಿನ ಮನೆಯಲ್ಲಿ ಹಾಸ್ಯ ಇರುತ್ತೆ ಅಂತ. ಅದು ನಿಜ ಅನಿಸ್ತು ನನಗೆ, ಯಾಕಂದರೆ ಅಲ್ಲೆಲ್ಲ ಜನ ಬಂದಿದ್ರಲ್ಲ, ಅವ್ರು ಆರಾಮಾಗೆಲ್ಲ ಗುಂಪಲ್ಲಿ ಕೂತ್ಕೊಂಡು ಸ್ಮೋಕ್ ಮಾಡ್ತಾ ಕೂತ್ಕೊಂಡಿದ್ದಾರೆ ರೀ. ನನಗೆ ವಿಚಿತ್ರ ಅನಿಸ್ತಪ್ಪ, ಯಾರು ಏನಪ್ಪ ಅಳ್ತಾ ಇಲ್ಲ, ಲಬಲವು ಹೊಯ್ಕೊಳ್ಳೋದು ಹೊಯ್ಕೊಳ್ಳೋದು, ಏನು ಇಲ್ಲೇನು ಹೊಯ್ಕೋಬೇಕು, ಏನು ಇಲ್ಲಲ್ಲ, ಏನಿದು ಅಂತ ನನಗೆ ಒಂಥರ ಆಶ್ಚರ್ಯ ಆಯಿತು. ಬಟ್ ನನಗೆ ಅದು ವೀಡಿಯೋ ಮಾಡೋಕ್ಕೂ ಸ್ವಲ್ಪ ಭಯ ನನಗೆ ಆಗಲಿಲ್ಲ ಅಲ್ಲಿ. ಏನಕ್ಕಂದರೆ ಅವ್ರ ಪಾಪ ಒಳಗಡೆ ದುಃಖ ಇರ್ತಾರೆ, ಮೇಲ್ಗಡೆ ಅವರೇನೋ ದುಃಖ ಮರೆಯೋಕ್ಕೆ ಆ ಥರ ಕೂತ್ಕೊಂಡಿರ್ತಾರೆ, ಅದು ಇರ್ಬೋದಲ್ಲ. ಸೊ ನಾನು ಅದು ಅವಕಾಶ ಸಿಗಲಿಲ್ಲ. ಆಮೇಲೆ ಮತ್ತೆ ಇನ್ನೊಂದು ಬೇರೆ ಫ್ಯಾಮಿಲಿದೇನೋ ಬಂದಿತ್ತು, ಅವ್ರದ್ದು ಯಾರು ತೀರ್ಕೊಂಡಿದ್ರು ಪಾಪ, ಅವರು ಬೇರೆ ಬೇರೆ ಪದ್ಧತಿ ಹಾಕ್ಕೊಂಡಿದ್ರು. ಅದೇನೋ ವೈಟ್ ಕಲರ್ ತಲೆ ಮೇಲೆ ಏನೋ ಒಂದು ಕಟ್ಕೊಂಡು, ಆಮೇಲೆ ಒಂದು ವೈಟ್ ಕಲರ್ ಒಂದು ಶಾಲ್ ಥರ ಏನೋ ಹಿಂಗೆ ಹಾಕ್ಕೊಂಡು ಹೋಗ್ತಾ ಇದ್ರು ಅವರು. ಅದನ್ನು ಸ್ವಲ್ಪ ಕದ್ದು ಮುಚ್ಚಿ ನಾನು ಮಾಡಿದೆ. ಮಾಡಿದ ತಕ್ಷಣ ಆಮೇಲೆ ಇವ್ರದ್ದು ಇದು ಬಂತು, ನಮ್ಮ ಪರಿಚಯದವ್ರದ್ದು ಶವ ಬಂದ ತಕ್ಷಣ ಅದನ್ನೆಲ್ಲ ಸ್ಕ್ಯಾನ್ ಮಾಡಿದ್ರಿ. ಅದಕ್ಕೆ ಕಾಲಿಗೆ ಒಂದೇನೋ ಒಂದು ಟ್ಯಾಗ್ ಕಟ್ಟಿರ್ತಾರೆ, ಬಾರ್ಕೋಡ್ ಸ್ಕ್ಯಾನು, ಅದು ಎಲ್ಲ ಸ್ಕ್ಯಾನ್ ಎಲ್ಲ ವೆರಿಫೈ ಎಲ್ಲ ಮಾಡಿಬಿಟ್ಟು ಇನ್ನೊಂದು ಕೌಂಟ್ರಿಗೆ ಹೋಗಬೇಕಂತೆ ನಾವು. ಅಲ್ಲಿ ಅದನ್ನು ಸುಡ್ತಾರಂತೆ. ಸೊ ಆ ಕೌಂಟ್ರ್ ಹೋಗೋ ಟೈಮಲ್ಲಿ ಇದು ಇತ್ತು, ಅಲ್ಲಿ ಬೇರೆ ಬೇರೆ ಮಂಟಪ ಎಲ್ಲ ಇತ್ತು. ಅದರಲ್ಲಿ ಇದು ಏನದು ವಿ ಐ ಪಿ ಕ್ಲಾಸು, ಆಮೇಲೆ ಎಕನಾಮಿ ಕ್ಲಾಸು, ಆಮೇಲೆ ಅಲ್ಲ ಸಾರಿ ವಿ ಐ ಪಿ ಕ್ಲಾಸು, ಆಮೇಲೆ ಮಿಡ್ಲ್ ವಿ ಐ ಪಿ, ಆಮೇಲೆ ಎಕನಾಮಿ. ಎಕನಾಮಿಯವ್ರಿಗೆ ಮಂಟಪ ಕೊಡಲ್ಲಂತೆ, ವಿ ಐ ಪಿ ಅವರಿಗೆಲ್ಲ ಮಂಟಪದಲ್ಲಿ ಕೂತ್ಕೊಂಡು ಅಲ್ಲೆಲ್ಲ ಪ್ರದರ್ಶನ ಹಾಕ್ತಾರಂತೆ. ಬಟ್ ಆ ಟೈಮಲ್ಲಿ ಬೇರೆ ಯಾರ್ದು ಇರಲಿಲ್ಲ. ಆಮೇಲೆ ನಮ್ಮ ಪರಿಚಯದವ್ರದ್ದು ಅವರು ಅಂದರೆ ಎಕನಾಮಿ ಕ್ಲಾಸಲ್ಲಿ ಹೋಗಿದಾರಲ್ಲ. ಆಮೇಲೆ ಅದು ಇನ್ನೊಂದು ಎಲ್ಲಿ ಅದು ಶವನ್ನು ಸುಡ್ತಾರಲ್ಲ, ಆ ಕೌಂಟ್ರ್ ನೋಡಿದ ತಕ್ಷಣ ನನಗೆ ಅಯ್ಯೋ ಏನಪ್ಪ ಇದು, ನಮ್ಮ ಬೆಂಗಳೂರು ಏರ್ಪೋರ್ಟ್ ಚೆಕ್ ಇನ್ ಕೌಂಟ್ರ್ ಥರ ಇದೆಯಲ್ಲ, ನನಗೆ ಒಂಥರ ಒಂಟನಿಸ್ಬಿಡ್ತೀರಿ. ಫುಲ್ಲೆಲ್ಲ ಹಿಂಗೆ ಗ್ಲಾಸ್ ಹಾಕಿದ್ದಾರೆ, ಅದು ಟಿಕೆಟ್ ಕೌಂಟ್ರ್ ಥರ. ಅಲ್ಲಿ ನಾವು ಅದೊಂದು ಸ್ಲಿಪ್ ಕೊಡಿರ್ತಾರೆ, ಅದು ತೋರಿಸ್ಬೇಕು. ತೋರಿಸಿದ ತಕ್ಷಣ ಅದು ಯಾವುದು ಡೋರ್ಲಿರುತ್ತೆ ಅಂತ ಅದು ಹೇಳ್ತಾರೆ. ಸುಮಾರು ಒಂದು ಎಲಿವೇಟರ್ ಡೋರ್ ಇರ್ತಾರೆ, ಓಪನ್ ಆಗೋದು ಕ್ಲೋಸ್ ಆಗೋದು ಆ ಥರ ಎಲ್ಲ ಡೋರ್ಸ್ ಎಲ್ಲ ಆಯ್ತು ಅಲ್ಲಿ. ಅದು ಒಂದು ಡೋರ್ ನಂಬರ್ ಬಂತು ನಮಗೆ, ಬಂದ ತಕ್ಷಣ ಅದು ಆ ಕಡೆ ಬೇರೆ ಕಡೆಯಿಂದ ಅದು ಶವವನ್ನು ತಂದುಬಿಟ್ಟು ಅಲ್ಲಿ ಇಟ್ಟರೆ ಅದು ಆಟೋಮೆಟಿಕ್ಕಾಗಿ ಅದು ಒಂದು ಕನ್ವೇಯರ್ ಬಂತು ಹಿಂಗೆ, ಅದ್ರ ಮೇಲೆ ಇಟ್ಬಿಟ್ಟು ಸುರ್ರ ಅಂತ ಒಳಗಡೆ ಹೋಗ್ಬಿಟ್ಟು ಅದು ಡೋರ್ ಕ್ಲೋಸ್ ಆಗಿಬಿಡ್ತು, ಮುಗೀತು ಅಷ್ಟೇ. ಅದು ಬೇರೆ ಏನೂ ಕಾಣಲ್ಲ ನಿಮಗೆ, ಅದು ಹೊಗೆ ಬರೋದು, ಆಮೇಲೆ ಅದು ಏನು ನಿಮಗೆ ಗೊತ್ತೇ ಆಗಲ್ಲ. ಸ್ವಲ್ಪ ಹೊತ್ತು ಒಂದು ಗಂಟೆ ಹೇಳಿದ್ರು, ಒಂದು ಗಂಟೆ ನೀವು ಇಲ್ಲಿ ಸುತ್ತಾಡ್ಕೊಂಡು ವೇಟ್ ಮಾಡಿ, ಆದಮೇಲೆ ನಿಮಗೆ ಅದು ನಿಮಗೆ ಎಲ್ಲ ಅದು ಅದು ಶವ ಸುಟ್ಟ ತಕ್ಷಣ ಅದು ಬೂದಿ ಕೊಡ್ತೀವಿ ಅಂತ, ಆ್ಯಶ್ ಕೊಡ್ತೀವಿ ಅಂತ ಹೇಳಿದರು. ಅದು ಇನ್ನೊಂದು ಕೌಂಟ್ರಲ್ಲಂತೆ. ಸೊ ಮತ್ತೆ ಹೋಗ್ಬಿಟ್ಟು ಆ ಕೌಂಟ್ರಲ್ಲಿ ಅವರು ಕೊಟ್ಟರು ಅದನ್ನು, ಒಂದು ಮಟ್ಕಾಲಿ ಚೆನ್ನಾಗಿ ಡಿಸೈನ್ ಮಾಡಿರ್ತಾರೆ, ರೆಡ್ ಕಲರೆಲ್ಲ ಕವರ್ ಹಾಕ್ಬಿಟ್ಟು ಡಿಸೈನ್ ಮಾಡಿರ್ತಾರೆ. ಅದನ್ನು ತೊಗೊಂಬಿಟ್ಟು ಒಂದು ಅಲ್ಲಿ ಪಕ್ಕದಲ್ಲಿ ಒಂದು ಚಿಕ್ಕ ದೇವಸ್ಥಾನ ಐತಂತೆ, ಅಲ್ಲಿ ಹೋಗ್ಬೇಕಂತೆ. ಆ ದೇವಸ್ಥಾನದಲ್ಲಿ ಬಿಟ್ಟು ಅಲ್ಲಿ ಹಾಕಿ ಇವರೇನೋ ಒಂದು ಪೇಪರ್ ಟೈಪನ್ನು ಸುಡ್ತಾರೆ ರೀ, ಅದೆಲ್ಲ ಸುಡ್ಬಿಟ್ಟು ಅಂತಿಮ ಸಂಸ್ಕಾರ ಮುಗಿಸ್ಕೊಂಡು ಬಂದ್ವಿ ರೀ. ನನಗೆ ವಿಚಿತ್ರ ಅನಿಸ್ಬಿಡ್ತು ಇಷ್ಟೆಲ್ಲ ಮಾಡೋ ಈ ಪ್ಯಾಕೇಜ್ಗೆ. ಇದು ಎಕನಾಮಿ ಕ್ಲಾಸ್ ಪ್ಯಾಕೇಜ್ಗೆ 1,000 ಇವೆನಂತೆ, ಚೈನೀಸ್ ಏನಂತೆ. ಅದು ವಿ ಐ ಪಿ ಅವ್ರಿಗೆಲ್ಲ ತುಂಬ ಕಾಸ್ಟ್ಲಿ ಅಂತೆ, ಅದು ಬೇರೆ ಬೇರೆ ರೇಟೆಲ್ಲ ಇದೆ ಅದು. ಹಾಗೆಲ್ಲ ಮುಗಿಸ್ಕೊಂಡು ನನಗೇನೋ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಇದು.
ಅದೆಲ್ಲ ಮುಗಿಸ್ಕೊಂಡು ನಾವು ಪಾರ್ಕಿಂಗಿಂದ ಮತ್ತೆ ಪಾರ್ಕಿಂಗ್ ಫೀ ಬೇರೆ ಇದೆ, ಪಾರ್ಕಿಂಗ್ ಫ್ರೀ ಇಲ್ಲ ಅಲ್ಲಿ, ಅದಕ್ಕೂ ದುಡ್ಡು ಕೊಡಬೇಕು. ಅದು ಪಾರ್ಕಿಂಗ್ ಫೀ ಕೊಟ್ಬಿಟ್ಟು ನಾವು ಮನೆಗೆ ಬಂದು ಸ್ನಾನ ಮಾಡಿ ಏನೋ ಒಂದು ದುಃಖದಲ್ಲಿ ಇದ್ವಿ ಪಾಪ ಅಂತ ಅಷ್ಟೇ ಸರ್ ಇದು. ಸೊ ಇದೇ ನಂದು ಒಂದು ಚಿಕ್ಕ ಇವತ್ತಿನ ವೀಲಾಗಲ್ಲಿ. ನಿಮ್ಗೆ ಏನೇನೋ ಕ್ವಶನ್ಸು ಏನಾದ್ರು ಡೌಟ್ಸ್ ಇದ್ದರೆ ಕೇಳಿ. ಸೊ ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.